ಮಹರ್ಷಿ ವಾಲ್ಮೀಕಿ ಅವರ ಹಗರಣ ಆಗಿರ್ಬೋದು, ಮೂಡ ಹಗರಣ ಆಗಿರ್ಬೋದು, ಎರಡು ವಿಚಾರಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸದನದಲ್ಲಿ ಒಪ್ಕೊಂತ ಇದ್ದಾರೆ 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾ ಇದಾರ, ನಾನು ಹಿಂದುಳಿದಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋ ಕಾರಣ ಅವರು ಷಡ್ಯಂತ್ರದಿಂದ ಹಿಂದುಳಿದಂತ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕಾರಣದಿಂದ ಇಳಿಸ್ಬೇಕಂದೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಕೂಡ ಒಂದಾಗಿದೆ ಅಂತ ಮಾತನ್ನ ಹೇಳ್ತಾ ಇದ್ರು. ಸ್ವಾಮಿ ನೀವು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರಿ, ದೇವರಾಜ ಅರಸು ಬಗ್ಗೆ ಉಲ್ಲೇಖನ ಮಾಡಿದ್ರಿ, ಬಂಗಾರಪ್ಪ ಅವರ ಬಗ್ಗೆ ಉಲ್ಲೇಖನ ಮಾಡಿದ್ರಿ, ಅದೇ ರೀತಿಯಲ್ಲಿ ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಕೂಡ ಉಲ್ಲೇಖನ ಮಾಡಿದ್ರಿ. ದೇವರಾಜ ಅರಸನ್ನ ಇಳಿಸಿದ್ರು ಯಾರು? ನಿಮ್ಮ ಪಾರ್ಥಿವರೇ. ದೇವರಾಜ ಅರಸನ್ನ ಹಿಂದುಳಿದಂತ ವ್ಯಕ್ತಿಗಳ ಮುಖ್ಯಮಂತ್ರಿಗಳಿಗೆ ಇಳಿಸಂತ ಕೆಲಸ ನಿಮ್ಮ ಪಾರ್ಟಿಯಲ್ಲೇ ಮಾಡಿದ್ರು. ಎಲ್ಲ ಹಿಂದುಳಿದಂತ ವ್ಯಕ್ತಿಗಳ ಮುಖ್ಯಮಂತ್ರಿಗಳು ಇಳಿಸಿರೋದು ನಿಮ್ಮ ಪಾರ್ಟಿಯಲ್ಲಿ ಇದ್ದಂತವ್ರೆ, ನಿಮ್ಮ ಪಾರ್ಟಿಯಲ್ಲಿ ಇದ್ದಂತವ್ರೆ. ಪುನಃ ನಿನ್ನ ಕೂಡ ಮುಗಿಸಾಗಿ ಒಟ್ಟಿರೋದು ನಿಮ್ಮ ಪಾರ್ಟಿಯಲ್ಲಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರೇ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದೆಯೋ ಒಂದೊಂದು ಪೈಸ ವಾಪಸ್ ತಿರುಗಿ ಕೊಡಬೇಕು, ಆ ನಿಗಮಕ್ಕೆ ವಾಪಸ್ ಕೊಡಬೇಕು, ಆ ಸಮಾಜಕ್ಕೆ ವಾಪಸ್ ಕೊಡಬೇಕು. ಎಲ್ಲಿ ತನಕ ಕೂಡ ಒಂದೊಂದು ಪೈಸೆ ವಾಪಸ್ ಬರಲಿಲ್ಲ ಅಲ್ಲಿ ತನಕ ಹೋರಾಟವನ್ನು ನಿಲ್ಸಲ್ಲ.